ಕನ್ನಡ ನಾಡು ನುಡಿ ಭಾಷೆ ಹಾಗೂ ನಮ್ಮ ನಾಡಿನ ಸಂಸ್ಥೆಗಳನ್ನ ಉಳಿಸುವುದು ಬೆಳೆಸುವುದು ಪ್ರಾದೇಶಿಕ ಪಕ್ಷ ಮಾತ್ರ ಅಂತ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಎಸ್ಎನ್ ನಾಗರಾಜು ಗುಬ್ಬಿಯಲ್ಲಿ ತಿಳಿಸಿದ್ರು. ತಾಲೂಕಿನ ಕೊಪ್ಪ, ಕೋಣಕೆರೆ, ಕೋಣೆ ಮುದ್ದನಹಳ್ಳಿ ಸೇರಿದಂತೆ ವಿವಿಧ ಭಾಗದ ಗ್ರಾಮಗಳಲ್ಲಿ ಮನೆ ಮನೆಗಳಿಗೆ ಭೇಟಿ ನೀಡಿ ಜೆಡಿಎಸ್ ಪರವಾಗಿ ಪ್ರಚಾರ ಮಾಡಿ ಮಾತನಾಡಿದ ಅವರು, ಇಡೀ ರಾಜ್ಯದ ರೈತರು ಹೈನುಗಾರಿಕೆ ಮಾಡಿಕೊಂಡು ನಂದಿನಿಯನ್ನ ಸರ್ಕಾರ ಸಂಘವನ್ನ ಬೆಳೆಸುತ್ತಿದ್ದರೆ ಬಿಜೆಪಿಯವರು ಅದನ್ನ ಗುಜರಾತಿಗೆ ತೆಗೆದುಕೊಂಡು ಹೋಗಿ ಈ ನಾಡಿನಲ್ಲಿ ಸಮೃದ್ಧಿ ರೈತರ ಬದುಕನ್ನ ಹಾಳು ಮಾಡಲು ಹೊರಟಿದ್ದಾರೆ. ಈಗಾಗಲೇ ಹಾಲು, ಮೊಸರು, ತುಪ್ಪ, ಬೆಣ್ಣೆ ಜಿಎಸ್ಟಿ ವಿಧಿಸಿರುವ ಬಿಜೆಪಿ ಸರ್ಕಾರ ಮುಂದಿನ ದಿನದಲ್ಲಿ ನಂದಿನಿಯನ್ನ ತೆಗೆದುಕೊಂಡು ಹೋಗಿ ಅದರ ಮೇಲೂ ಜಿಎಸ್ಟಿ ಹೇರಿ ಹಾಲು ಕುಡಿಯುವ ಕಂದಮ್ಮಗಳಿಗೂ ಬರೆ ಹಾಕಲು ಮುಂದಾಗಿರುವುದು ಶೋಚನೀಯ ಸಂಗತಿ ಎಂದರು. ಅಲ್ಲಿ ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ಸಿಕ್ಕಿದೆ. ತುಂಬಾ ಯುವಕರು ತುಂಬಾ ಅದ್ಭುತವಾಗಿದೆ, ಯಾಕಂದ್ರೆ ಬದಲಾವಣೆ ಬೇಕು, ಪ್ರಾದೇಶಿಕ ಪಕ್ಷ ಬೇಕು. ಈ ಏನು ಪ್ರಾದೇಶಿಕ ಪಕ್ಷ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ರೈತರ ಪರವಾಗಿ ಮತ್ತೆ ಪಂಚರತ್ನ ಯೋಜನೆಗಳಿರ್ಬೋದು ರೈತರ ಪರವಾಗಿ ಕೊಡುಗೆ ರಾಷ್ಟ್ರೀಯ ಪಕ್ಷಗಳನ್ನು ನೋಡಿ ಬೇಸತ್ತೋಗಿದ್ದಾರೆ, ಗೊತ್ತೇ ಇದೆ. ಏನು ನಮ್ಮ ನಂದಿನಿ ಡೈರಿನ ಉಳಿಸ್ಕೊಳೋದಕ್ಕೆ ಯಾರೂ ಹೋರಾಟ ಮಾಡ್ತಾ ಇಲ್ಲ, ನಮ್ಮ ಪ್ರಾದೇಶಿಕ ಪಕ್ಷ ನಮ್ಮ ಕುಮಾರನ್ ಅವ್ರು ಮಾತ್ರ. ರಾಷ್ಟ್ರೀಯ ಪಕ್ಷಗಳು ಬೇರೆ ಯಾವುದೋ ಒಂದು ನಾರ್ತ್ ಇಂಡಿಯಾ ಆ ದೇಶದ ಆ ಇದ್ರದ್ದು ಇದನ್ನ ಮಾಡ್ತಾ ಇದ್ದಾರೆ, ಅಮೂಲ್ ಕಂಪನಿಗೆ ಮರ್ಜ್ ಮಾಡಲಿಕ್ಕೆ. ನಾವೆಲ್ಲ ಗೊತ್ತೇ ಇದೆ, ನಾವೆಲ್ಲ ನಮ್ಮ ರೈತರುಗಳು ನಂದಿನಿ ಹಾಲು ಅಂದರೆ ನಂದಿನಿ ಕಂಪನಿ, ನಾವೆಲ್ಲ ಹಾಲುಗಳನ್ನ ಹಾಲು ಮೊಸರು ತುಪ್ಪ ಎಲ್ಲ ನಮ್ಮ ಪ್ರಾಡಕ್ಟ್ ನಮ್ಮ ಕರ್ನಾಟಕದ್ದು ಅದನ್ನೇ. ಇನ್ನು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸಿದ್ದಗಂಗಮ್ಮ ಮಾತನಾಡಿ, ಕುಮಾರಸ್ವಾಮಿಯವರ ಆಡಳಿತದಲ್ಲಿ ರೈತರು ಹಿಂದುಳಿದವರು ಅಲ್ಪಸಂಖ್ಯಾತವರು ತಮ್ಮದೇ ಆದ ಜೀವನವನ್ನ ಕಟ್ಟಿಕೊಂಡಿದ್ದರು, ಆದರೆ ಈ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಜನತೆಗೆ ದೊಡ್ಡ ಮೋಸವಾಗಿದೆ ಅಂತ ತಿಳಿಸಿದ್ರು. ಸ್ಪಂದಿಸ್ತಾ ಇದ್ರೆ ಕುಮಾರಸ್ವಾಮಿ ಕೊಡುಗೆ ಗುಬ್ಬಿ ತಾಲೂಕಿಗೆ ಅಪಾರ ಇದೆ. ಮುಂದಿನ ದಿನಗಳಲ್ಲಿ ನಾಗರಾಜಿಗೆ ಜೆಡಿಎಸ್ ನಿಂದ ಯಾರೋ ಬರೋದಿಲ್ಲ. ನಾಗರಾಜ್ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಪರ್ಕ ಸಂಪಾದಿಸಿದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಗೆಲ್ಲೋದು ಖಚಿತ ಅಂತೇಳಿ ನಾವು ಭಾವಿಸಿದ್ದೀವಿ. ಮತ್ತು ಕುಮಾರಸ್ವಾಮಿ ಅವ್ರದ ಪಂಚರತ್ನ ಯೋಜನೆಗಳು ಏನಿದ್ದಾವೆ ಆ ಯೋಜನೆಗಳನ್ನ ಜ್ಞಾಪಿಸ್ಕೊಂಡ್ರೆ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕ್ತಾರೆ. ಹಾಗೂ ಅವ್ರದ್ದು ಇನ್ನು ಇದೇ ಸಂದರ್ಭದಲ್ಲಿ ಮುಖಂಡರಾದ ರಂಜಿತ್ ಕಾಳೇನಹಳ್ಳಿ, ಗಂಗಸಂದ್ರ ಮಂಜುನಾಥ್, ರವಿಕುಮಾರ್, ಬೋರೇಗೌಡರು ಸೇರಿದಂತೆ ನೂರಾರು ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.